ಅದೊಂದು ದಿನ ಗೋಟೋರು ಬಂಗಲೆಯಲ್ಲಿ ನಿರ್ಜೀವವಾಗಿ ಬಿದ್ದಿದ್ದ ಈ ನಟಿಯ ಕಣ್ಗಳಲ್ಲಿ ಇನ್ನೂ ಅರ್ಧಂಬರ್ಧ ಈಡೇರಿದ ಸಾವಿರ ಸಾವಿರ ಕನಸುಗಳಿದ್ವು. ಸುಖವೆಂಬ ಬಿಸಿಲು ಕುದುರೆಯ ಬೆನ್ನೇರಿದ ಈ ಚಲುವೆ ಕಾಡು ಮೇಡುಗಳಲ್ಲಿ ಕವಲು ದಾರಿಗಳಲ್ಲಿ ಅಲೆದಲೆದು ಸುಸ್ತಾಗಿ ಕೊನೆಗೊಂದು ದಿನ ತಾನು ಇಷ್ಟಪಟ್ಟು ಉಳಿಯುತ್ತಿದ್ದ ಗೋಟೂರು ಐಬಿಯಲ್ಲಿ ಪತ್ರವೊಂದನ್ನು ಕೈಲಿಡಿದು ಹೆಣವಾಗಿ ಮಲಗಿದ್ರು. ಈಕೆಯ ಹುಟ್ಟು ಮಂಗಳೂರಿನಲ್ಲಿ. ಹುಟ್ಟು ಹೆಸರು ಶರತ್ಲತಾ. ತಂದೆ ಒಂದು ಕಂಪನಿಯ ಪ್ರತಿನಿಧಿಯಾಗಿದ್ದರು. ಕಲ್ಪನಾ ಬಾಲ್ಯದಿಂದಲೇ ವಿಶೇಷವಾದ ಸೌಂದರ್ಯ ಪ್ರಜ್ಞೆಯೊಂದನ್ನು ಮೈಗೂಡಿಸಿಕೊಂಡಿದ್ರು. ತನ್ನ ನಡೆನುಡಿ ಹಾವಭಾವಗಳ ಮೂಲಕ ಕಲ್ಪನಾ ಸುತ್ತಲಿದ್ದವರಿಗೂ ಆಕರ್ಷಣೆಯ ಕೇಂದ್ರ ಬಿಂದುವಾಗ್ತಿದ್ರು. ಶಾಲಾ ದಿನಗಳಲ್ಲಿಯೇ ಕಲ್ಪನಾ ನಟನೆಯ ಬೆನ್ನತ್ತಿಯಾಗಿತ್ತು. ಚಿಕ್ಕಪುಟ್ಟ ನಟನೆ ಹಾಗೂ ನೃತ್ಯ ಮಾಡುತ್ತಾ ಒಂದು ಮಟ್ಟಕ್ಕೆ ಹೆಸರು ಸಂಪಾದಿಸಿದ್ರು ಕಲ್ಪನಾ. ಹೀಗೆ ಆರಂಭವಾದ ಕಲ್ಪನಾರ ಬಣ್ಣದ ಜೀವನ ಅದ್ಯಾವ ಸಂದರ್ಭದಲ್ಲಿ ವೃತ್ತಿಯಾಗಿ ಮಾರ್ಪಟ್ಟಿತೋ ಗೊತ್ತಿಲ್ಲ. ಬದುಕಿನಲ್ಲಿ ಎಲ್ಲವೂ ಕೆಲವು ಪುಟಗಳನ್ನು ತಿರುಗಿಸುವುದರ ಒಳಗಾಗಿ ಬದಲಾಗಿ ಬಿಟ್ಟಿತು. ತನ್ನ ವಿಭಿನ್ನವಾದ ಮಾತಿನ ಶೈಲಿ ಹಾಗೂ ಅಸಾಂಪ್ರದಾಯಿಕವಾದ ಜೀವನ ಮತ್ತು ಮಾಡ್ರನ್ ಉಡುಪುಗಳಿಂದಲೇ ಹೆಸರಾಗಿದ್ದ ಕಲ್ಪನಾ ಒಂದು ಕಾಲಕ್ಕೆ ಗಿಡ್ಡ ಸೆರಗು ಹಾಗೂ ದೊಡ್ಡ ಓಲೆಯ ಹೊಸ ಟ್ರೆಂಡ್ ಒಂದನ್ನು ಸೃಷ್ಟಿಸಿದ್ರು. ಇಂಥ ಕಲ್ಪನಾ ತನ್ನ ಸಿನಿಮಾ ಬದುಕಿಗಾಗಿ ಆರಂಭದಲ್ಲಿ ಆಶ್ರಯಿಸಿದ್ದು ಹಾಸ್ಯ ಬ್ರಹ್ಮ ಖ್ಯಾತ ನಟ ನರಸಿಂಹರಾಜು ಅವರನ್ನ. ನಟ ನರಸಿಂಹರಾಜುರ ಬೆರಳಿಡಿದು ಸಿನಿಮಾ ರಂಗದಲ್ಲಿ ನಡೆಯುವುದನ್ನು ಕಲಿತ ಕಲ್ಪನಾ ಅನಿವಾರ್ಯತೆಗೆ ಸಿಲುಕಿ ಮುಂದೆ ಹಲವು ಮರಗಳ ನೆರಳು ಹುಡುಕಬೇಕಾಗಿ ಬಂತು. ಕಲ್ಪನಾ ನಟಿಸಿದ ಮೊದಲ ಸಿನಿಮಾ ಬಿ ಆರ್ ಪಂತುಲು ಅವರ ಸಾಕು ಮಗಳು. ಈ ಚಿತ್ರದಲ್ಲಿ ಇವರ ನಟನೆ ನೋಡಿದ ಜನ ಕನ್ನಡಕ್ಕೆ ಮತ್ತೊಬ್ಬ ಭರವಸೆಯ ನಟಿ ಸಿಕ್ಕಿದಳೆಂದು ಸಂತೋಷಪಟ್ಟಿದ್ರು. ಈ ಭರವಸೆ ಸುಳ್ಳಾಗಲೂ ಇಲ್ಲ. ಆನಂತರದಲ್ಲಿ ಕಲ್ಪನಾ ನಟಿಸಿದ ಹಲವು ಸಿನಿಮಾಗಳು ಕನ್ನಡದ ಪಾಲಿಗೆ ಮೈಲಿಗಲ್ಲು ಸಿನಿಮಾಗಳಾಗಿವೆ. 1943 ಜುಲೈ 18 ಜನಿಸಿದ ಕಲ್ಪನಾ ಅಂದ್ರೆ 1963 ನಾಯಕಿಯಾಗಿ ಗುರುತಿಸಿಕೊಂಡ್ರು. ಪುಟ್ಟಣ್ಣ ಕಣಗಾಲರ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ರು. ಈ ಸಂದರ್ಭದಲ್ಲಿ ಎಲ್ಲವನ್ನೂ ಮೀರಿದ ಬಂಧವೊಂದು ಪುಟ್ಟಣ್ಣ ಕಣಗಾಲ್ ಮತ್ತು ಕಲ್ಪನಾ ನಡುವೆ ಬೆಳೆದಿತ್ತು. ಅವರು ಯಾರೊಂದಿಗಿದ್ದರೂ ಅವರೊಂದಿಗೆ ಒಂದು ಭಾವನಾತ್ಮಕವಾದ ಅನುಬಂಧ ಬೆಳೆಸಿಕೊಂಡು ಬಿಡ್ತಿದ್ರು. ಅವರ ಈ ಸ್ವಭಾವವನ್ನು ಸ್ವತಃ ಅವರ ಜೊತೆಗಿದ್ದವರು ಒಂದು ಕಾಲಕ್ಕೆ ಸಹಿಸಿಕೊಳ್ಳುವುದು ಅಸಾಧ್ಯವಾಗ್ತಿತ್ತು. ಹೀಗೆಯೇ ಕಲ್ಪನಾರ ಬದುಕಿನಲ್ಲಿ ಅನೇಕ ಪಾತ್ರಗಳು ಹೀಗೆ ಬಂದು ಹಾಗೆ ಹೊರಟವು. ಒಬ್ಬ ಹೆಣ್ಣಾಗಿ ನನ್ನನ್ನು ಯಾರೂ ಅರ್ಥ ಮಾಡಿಕೊಳ್ಳಿಲ್ಲ ಎಂಬ ಕೊರಗು ಕಡೆಯವರೆಗೂ ಆಕೆಯ ಮನಸ್ಸನ್ನು ಕಿತ್ತು ತಿನ್ನುತ್ತಲೇ ಇತ್ತು. ಒಮ್ಮೆ ಶೂಟಿಂಗ್ ಎಂದು ಹೊರದೇಶಕ್ಕೆ ಹೋದಾಗ ಕಲ್ಪನಾ ಪುಟ್ಟಣ್ಣನವರಿಗೆ ಒಂದು ಪತ್ರ ಬರೀತಾರೆ. ಆ ಪತ್ರದ ಉದ್ದಕ್ಕೂ ಕಲ್ಪನಾ ತನ್ನನ್ನು ಅನ್ಯತಾ ಭಾವಿಸದಂತೆಯೂ ಈ ಪತ್ರ ವ್ಯವಹಾರ ಕೇವಲ ಅವರ ಪ್ರಾಮಾಣಿಕ ಅಭಿಮಾನದಿಂದಲೇ ಹೊರತು ಪಾತ್ರಗಳನ್ನು ಗಿಟ್ಟಿಸಿಕೊಳ್ಳಲಲ್ಲ ಎಂಬುದಾಗಿಯೂ ಸ್ಪಷ್ಟಪಡಿಸುತ್ತಲೇ ಹೋಗುತ್ತಾರೆ. ಅಂತೆಯೇ ಆ ಪತ್ರದಲ್ಲಿರುವ ಮತ್ತೊಂದು ಸಾಲೆಂದರೆ, ನನ್ನನ್ನು ಹೆಣ್ಣಾಗಿ ಅಲ್ಲದಿದ್ದರೂ ಒಬ್ಬ ನಟಿಯಾಗಿ ಅರ್ಥ ಮಾಡಿಕೊಂಡಿರುವ ನಿಮಗೆ ನಾನು ಬರೆಯಲೇಬೇಕಿರುವ ಪತ್ರವಿದು ಎಂದಿದ್ದಾರೆ. ಬೆಳ್ಳಿ ಮೋಡ, ಗೆಜ್ಜೆ ಪೂಜೆ, ಶರಪಂಜರ, ಎರಡು ಕನಸು, ಗಂಧದ ಗುಡಿ, ಹೀಗೆ ಸಾಕು ಮಗಳು ಚಿತ್ರದಿಂದ ಹಿಡಿದು ಅವರ ಕೊನೆಯ ಸಿನಿಮಾವರೆಗೂ ಸಾಲು ಸಾಲು ಸಿನಿಮಾಗಳಲ್ಲಿ ಅಮೋಘವೆಂಬ ನಟನೆ ಮಾಡಿದ್ದ ಕಲ್ಪನಾ ಕನ್ನಡ ಚಿತ್ರರಂಗದಲ್ಲಿ ತನ್ನದೇ ಆದ ಗಟ್ಟಿ ಶೈಲಿಯೊಂದನ್ನು ರೂಢಿಸಿಕೊಂಡಿದ್ರು. ಅದರಿಂದ ಹೊರಬರುವಲ್ಲಿ ಅವರು ಸೋತು ಹೋಗಿದ್ರು. ಈ ನಡುವೆ ಬೆಳ್ಳಿ ಮೋಡದ ಅಂಚಿನಿಂದ ಓಡಿ ಬಂದ ಮಿನುಗುತ್ತಾರೆ ಎಂಬ ಗೀತೆಯೊಂದು ಕಲ್ಪನಾರಿಗಾಗಿಯೇ ಬರೆದಂತಿತ್ತು. ಈ ಹಾಡಿನಿಂದಾಗಿ ಜನ ಮಿನುಗುತ್ತಾರೆ ಎಂದೇ ಗುರುತಿಸಲು ಆರಂಭಿಸಿದ್ರು. ನಂತರ ಅದೊಂದು ದಿನ ಸಂಸ್ಥೆಯೊಂದು ಅಧಿಕೃತವಾಗಿ ಮಿನುಗುತ್ತಾರೆ ಎಂಬ ಬಿರುದು ನೀಡಿ ಗೌರವಿಸಿತು. ತನ್ನ ವಿಶಿಷ್ಟ ಉಡುಪುಗಳಿಂದ ಗುರುತಿಸಿಕೊಂಡಿದ್ದ ಕಲ್ಪನಾ ಒಂದು ಕಾಲಘಟ್ಟದಲ್ಲಿ ತುಂಬು ತೋಳಿನ ಕುಪ್ಪಸಗಳನ್ನೇ ಧರಿಸುತ್ತಿದ್ರು. ಯಾರಾದರೂ ಅದನ್ನ ಬದಲಿಸುವಂತೆ ಹೇಳಿದ್ರೆ ಹಿಂದೆ ಮುಂದೆ ನೋಡದೆ ರೇಗ್ಬಿಡ್ತಿದ್ರು. ಇದರಿಂದ ಹಲವರಿಗೆ ಅದು ಉದ್ದಟತನದಂತೆ ಕಾಣ್ತಿತ್ತು. ಆದರೆ ಕಲ್ಪನಾ ಹೀಗೆ ಸಿಡುಕುವುದಕ್ಕೂ ಒಂದು ಬಲವಾದ ಕಾರಣವಿತ್ತು. ಅವರಿಗೆ ದಿನ ಕಳೆದಂತೆ ಚರ್ಮದ ಸಮಸ್ಯೆ ಉಲ್ಬಣಿಸತೊಡಗಿತ್ತು. ಎರಡೂ ಕೈಗಳ ಚರ್ಮ ಪೊರೆ ಬಿಟ್ಟಂತಾಗುತ್ತಿತ್ತು. ಮುಖದ ಚರ್ಮ ತನ್ನ ಕಾಂತಿ ಕಳೆದುಕೊಳ್ಳತೊಡಗಿತ್ತು. ಇದನ್ನು ಮುಚ್ಚಿಡಲು ಪ್ರಯತ್ನಿಸಿದಾಗ ಮೇಕಪ್ ಓವರ್ ಆಗ್ತಿತ್ತು. ಇದನ್ನೆಲ್ಲ ಯಾರ ಬಳಿಯೂ ಹೇಳಿಕೊಳ್ಳಲಾಗುತ್ತಿರಲಿಲ್ಲ. ಹೀಗಾಗಿ ಯಾರಾದರೂ ಪ್ರಶ್ನೆ ಮಾಡಿದಾಗ ಅವರ ಮೇಲೆ ರೇಗಾಡಿ ಈ ಅಮ್ಮನಿಗೆ ಅಹಂಕಾರ ಎನಿಸಿಕೊಂಡು ಬಿಡ್ತಿದ್ರು.
ಕೆಲವೊಮ್ಮೆ ಆಪ್ತರ ಮುಂದೆ ಈ ಸಮಸ್ಯೆಯಿಂದಾಗಿ ಕಣ್ಣೀರು ಹಾಕಿದ್ದು ಉಂಟು. ಹೀಗೆ ದಿನ ಕಳೆದಂತೆ ಕಲ್ಪನಾ ಎಲ್ಲರಿಂದಲೂ ದೂರಾಗಿ ತನ್ನದೇ ಲೋಕದಲ್ಲಿ ತೊಡಗಿದ್ರು. ಎರಡು ಕನಸು ತೆರೆ ಕಾಣುವಷ್ಟರಲ್ಲಿ ಕಲ್ಪನಾರದ್ದು ಓವರ್ ಆ್ಯಕ್ಟಿಂಗ್ ಎಂಬುದು ಮನೆ ಮಾತಾಯಿತು. ಇದಿಷ್ಟೇ ಆಗಿದ್ರೆ ಬಹುಶಃ ಕಲ್ಪನಾ ಇನ್ನೂ ಕೆಲ ಕಾಲ ನಮ್ಮೊಂದಿಗೆ ಇರ್ತಿದ್ರೇನೋ. ಆದರೆ ಆ ನಂತರದ ಅಷ್ಟೂ ದಿನಗಳು ಕಲ್ಪನಾ ಬದುಕಿನ ಕಪ್ಪು ಪುಟಗಳಾಗಿಯೇ ಬರೆಯಲ್ಪಟ್ಟಿದ್ದವು. ಚಿತ್ರರಂಗದಲ್ಲಿ ಅವಕಾಶಗಳು ಇಲ್ಲದಂತಾಯಿತು. ಹತ್ತಿರವಿದ್ದವರು ದೂರವಾದರು. ಕಲ್ಪನಾ ಒಬ್ಬಂಟಿಯಾಗತೊಡಗಿದ್ರು. ನಂಬಿದ ಬಣ್ಣದ ಬದುಕು ಇವರನ್ನ ಬಲವಂತವಾಗಿ ಹೊರದಬ್ಬಲು ಆರಂಭಿಸಿತು. ನಂತರ ಕಲ್ಪನಾ ಅನಿವಾರ್ಯವಾಗಿ ಮತ್ತೆ ರಂಗಭೂಮಿಯ ಕಡೆ ಮುಖ ಮಾಡಬೇಕಾಯ್ತು. ಇಷ್ಟವಿದ್ರೂ ಇಲ್ದಿದ್ರೂ ರಂಗಮಂಚದ ಮೇಲೆ ನಟಿಸಬೇಕಾಯ್ತು. ಈ ಸಮಯದಲ್ಲಿ ಕಲ್ಪನಾ ಎಂಬ ಹೆಸರಿಗೆ ಅಂಟಿಕೊಂಡಿದ್ದೇ ಗುಡಿಗೇರಿ ಬಸವರಾಜು ಎಂಬ ಹೆಸರು. ಈ ಬಸವರಾಜರಿಗೆ ಆಗಿನ ಕಾಲಕ್ಕೆ ಯಾವ ಸಿನಿಮಾ ಸ್ಟಾರ್ಗೂ ಕಡಿಮೆ ಇಲ್ಲದಂಥ ವರ್ಚಸ್ಸಿತ್ತು. ಉತ್ತರ ಕರ್ನಾಟಕದ ಗೋಡೆ ಗೋಡೆಗಳ ಮೇಲೆ ಕಲ್ಪನಾ ಹಾಗೂ ಗುಡಿಗೇರಿ ಬಸವರಾಜರ ಪೋಸ್ಟರ್ಗಳು ರಾರಾಜಿಸತೊಡಗಿದ್ವು. ಮಿನುಗುತಾರೆ ಕಲ್ಪನಾ ಒಂದು ನಾಟಕ ಕಂಪನಿಯಲ್ಲಿ ಹೀಗೆ ತೊಡಗಿಸಿಕೊಂಡಿದ್ದು ಹಲವರಿಗೆ ಆಶ್ಚರ್ಯ ಮತ್ತು ಕೆಲವರಿಗೆ ಕುಹಕ. ಈ ಜೋಡಿ ಮಾಡಿದ ನಾಟಕಗಳೆಲ್ಲವೂ ಜನಮನ ಗೆದ್ದವು. ಕಲ್ಪನಾರಿಗೆ ಇದು ತನ್ನ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿಕೊಳ್ಳಲು ಸಹಾಯವಾಯಿತು. ಆದರೆ ಅಷ್ಟರಲ್ಲಾಗಲೇ ಬಸವರಾಜರೊಂದಿಗೆ ಕಲ್ಪನಾರ ಕಾದಾಟ ಆರಂಭವಾಗಿತ್ತು. ಅದೆಷ್ಟೋ ದಿನ ತೆರೆಯ ಹಿಂದೆ ನಡೆದಿದ್ದ ಇವರಿಬ್ಬರ ಜಗಳ ಅದೊಂದು ದಿನ ರಂಗದ ಮೇಲೂ ಮುಂದುವರಿಯಿತು. ನಾಟಕದ ಸಂಭಾಷಣೆಯೊಂದರಲ್ಲಿ ಬಸವರಾಜು ಹೊಟ್ಟೆಗೆ ತಿನ್ನಲು ಏನೂ ಇಲ್ಲ ಎಂದಾಗ ರೊಟ್ಟಿ ತಿನ್ನು ಎನ್ನಬೇಕಿದ್ದ ಕಲ್ಪನಾ ಅದರ ಬದಲಿಗೆ ಏನೂ ಇಲ್ಲದಿದ್ದರೆ ಹೋಗಿ ಹುಲ್ಲು ತಿನ್ನು ಎಂದರು. ಸಿಟ್ಟಿಗೆದ್ದ ಬಸವರಾಜು ಎಲ್ಲಿದೆ ಹುಲ್ಲು ತೋರಿಸು, ಅದನ್ನೇ ತಿನ್ನುತ್ತೇನೆ ಎಂದು ರಂಗದ ತುಂಬೆಲ್ಲ ಹಸುವಿನಂತೆ ಮಂಡಿಯೂರಿ ಸುತ್ತಾಡಿದರು. ಇದನ್ನು ಕಂಡ ಪ್ರೇಕ್ಷಕರು ಬಿದ್ದು ಬಿದ್ದು ನಗಲು ಆರಂಭಿಸಿದರು. ಅಲ್ಲಿಗೆ ಪರದೆ ಬಿತ್ತು ಅಂದಿನ ನಾಟಕಕ್ಕೂ ಜೊತೆಗೆ ಕಲ್ಪನಾರ ಬದುಕಿಗೂ. ನಂತರ ಏನಾಯ್ತು ಎಂದು ಯಾರಿಗೂ ಗೊತ್ತಿಲ್ಲ. ಮಾರನೇ ದಿನ ಬೆಳಗ್ಗೆ ಕಲ್ಪನಾರ ಶವ ಗೋಟೂರು ಐಬಿಯಲ್ಲಿತ್ತು. ಅವರ ಮೈ ಹಾಗೂ ಮುಖದ ಮೇಲೆ ಸಣ್ಣ ಸಣ್ಣ ಗಾಯಗಳಾಗಿದ್ದವು. ಮರೆಯಾದ ಮಿನುಗುತಾರೆ ಎಂದು ಪೇಪರ್ನಲ್ಲಿ ಹೆಡ್ಲೈನ್ಸ್ ಬಂದವು. ಇನ್ನು ಅದೆಷ್ಟೋ ತೀರದ ಆಸೆಗಳು ಕಲ್ಪನಾರ ಕಣ್ಣಲ್ಲಿ ಹಾಗೆ ಉಳಿದಿದ್ವು. ಅವರ ಕೈಲಿದ್ದ ವಜ್ರದ ಉಂಗುರ ಪುಡಿಯಾಗಿ ಅವರ ದೇಹ ಸೇರಿತ್ತು. ಅವರ ಕೈಲೊಂದು ಪತ್ರವಿತ್ತು. ಅದರಲ್ಲಿ ಹೀಗೆ ಬರೆಯಲಾಗಿತ್ತು: ಮಾನ್ಯ ಪೊಲೀಸ್ ಅಧಿಕಾರಿಗಳಿಗೆ, ನಿಮಗೆ ನನ್ನ ಕೊನೆಯ ನಮಸ್ಕಾರಗಳು. ನನ್ನ ಮುಖದ ಮೇಲೆ ಗಾಯದ ಕಲೆಗಳನ್ನು ನೋಡಿ ತಾವು ಆಶ್ಚರ್ಯ ಪಡಬಹುದು. ನಿನ್ನೆ ನಾಟಕಕ್ಕೆ ಹೋಗುವಾಗ ಕಾರಿಗೆ ಹಸುವೊಂದು ಅಡ್ಡ ಬಂತು. ಅದನ್ನು ಕಾಪಾಡಲು ಹೋಗಿ ಇಷ್ಟು ಗಾಯ ಮಾಡಿಕೊಂಡಂತಾಯಿತು. ಸಾವು ನಿಜ. ಇದು ನಾನು ಸಂತೋಷದಿಂದ ಬರಮಾಡಿಕೊಂಡ ಸಾವು. ಇದಕ್ಕೆ ಯಾರೂ ಕಾರಣರಲ್ಲ. ಬದುಕು ಸಾಕೆನಿಸಿದೆ. ಇದೇ ನನಗೆ ನೆಮ್ಮದಿ. ಈಗ ನಾನು ಪರಮ ಸುಖಿ. ನನ್ನ ಅಭಿಮಾನಿಗಳಿಗೂ ಅಭಿಮಾನಿಗಳಲ್ಲದವರಿಗೂ ನನ್ನ ಕೊನೆಯ ನಮಸ್ಕಾರಗಳು. ಬದುಕು ಚಟಕಾ ಬಂಡಿ, ವಿಧಿ ಅದರ ಸಾಹೇಬ. ಮದುವೆಗೋ ಮಸಣಕ್ಕೋ ಹೋಗಿಂದ ಕಡೆ ಹೋಗು ಮಂಕುತಿಮ್ಮ. ಇತಿ ಕಲ್ಪನಾ.